ಸ್ವಾಮಿಯರೇ, ನಾವು ಅಣಬೆ ಕೃಷಿಯನ್ನು ಮಾಡಲು ಹೊರಟಿದ್ದೇವು. ಬೈಯುಳ್ಳಿನಲ್ಲಿ ಅಣಬೆ ಬೀಜಗಳನ್ನು ಹಾಕಿ ಈ ಕತ್ತಲೆ ಸ್ಥಳದಲ್ಲಿ ಅದನ್ನು 20 ದಿವಸ ಇಟ್ಟಿದ್ದೆವು. ಇವತ್ತು 21ನೇ ದಿವಸ. ಈ ಕತ್ತಲೆಯಲ್ಲಿಟ್ಟಂತಹ ಈ ಪ್ಲಾಸ್ಟಿಕ್ ಚೀಲಗಳನ್ನು ನಾವು ಈಗ ಬೆಳಕಿಗೆ ತರುತ್ತೇವೆ. ಓಣಿಯನ್ನು ಹಾಕಿದ್ದೆವು. ಇದನ್ನು ನಾನು ಓಣಿಗಳನ್ನು ತೆಗೆಯುತ್ತಾ ಇದ್ದೇನೆ. ಇದಕ್ಕೆ ನಾವು ಸ್ವಲ್ಪ ತೇವಾಂಶವನ್ನು, ನೀರಿನ ಅಂಶವನ್ನು ಹೊರಗಿನಿಂದ ಗೋಣಿಗಳಿಗೆ ಕೊಡ್ತಾ ಇದ್ದೆವು. ಈಗ ಒಂದೊಂದೇ ಪ್ಲಾಸ್ಟಿಕ್ ಚೀಲವನ್ನು ನಾನು ಹೊರಗೆ ತೆಗೆಯುತ್ತಾನೆ. ನೋಡಿ, ಇದು ಈಗ ಇದು ನೋಡಲಿಕ್ಕೆ ಇದು ಬಿಳಿಯಾಗಿದೆ. ಹೀಗೆ ಬಿಳಿಯಾಗಿ ಇರಬೇಕು. ಅದು ತೇಗ ಪಾಡ್ದಲ್ಲ, ಸುಖ ಇಲ್ಲ ನಮ್ಮದಲ್ಲ. ಉದಾ ಸೋಡ್ದಲ್ಲ ಹೆಂಗೆ ಬಂದದ್ದು? ಹಾಂ, ನೋಡಿ ಬ್ಲೇಡ್ ನೋಡಿ. ಇದನ್ನೀಗ ವಿ ಆಕಾರದಲ್ಲಿ ಕತ್ತರಿಸಲಿಕ್ಕೆ ಹೀಗೆ ಮಾಡುದು. ಕಾಣಿ ತಂಬಳೆ ನೋಡಿ, ಇದರಲ್ಲಿ ಈಗ ಪ್ಲಾಸ್ಟಿಕ್ ಬೈಯುಳ್ಳು ನೋಡಿ. ಈಗ ಇಲ್ಲಿ ಒಂದು ಮಾರ್ಕ್ ಕೊಟ್ಟರೆ ಇಲ್ಲಿ ಒಂದು ಕೊಡಬೇಕು. ಇದರಿಂದ ಅಣಬೆ ನಂತರ ಹೊರಗೆ ಬರ್ತದೆ. ಇಲ್ಲಿಗೆ ಒಂದು ಕೊಡಬೇಕು. ಸ್ವಲ್ಪ ದೂರ ದೂರದಲ್ಲಿ ಅದು ವಿ ಆಕಾರದಲ್ಲಿ ಕೊಡಬೇಕು. ರಾವ್ಯ ನಂತರ ನಾನು ಇಲ್ಲಿಗೆ ಒಂದು ಎರಡನ್ನು ಗೊತ್ತಾಯ್ತು. ನಂತರ ಇನ್ನೊಂದಕ್ಕೆ ನೀನು ಕೊಡಲಿಕ್ಕೆ ಇಲ್ಲಿ ಕಟ್ ಮಾಡಿದು. ಮಶ್ರೂಮ್ ಆಲ್ರೆಡಿ ವಿಚ್ ಹ್ಯಾಸ್ ಕಮ್ ಸಿ ಮಶ್ರೂಮ್ಸ್ ಹ್ಯಾವ್ ಕಮ್ ಆಲ್ರೆಡಿ ಲಿಟಲ್. ಅಲ್ಲ, ಸ್ವಲ್ಪ ಸ್ವಲ್ಪ ಬಂದಿದೆ ಅಲ್ಲ ಇಲ್ಲಿ. ಅದು ಅವೇ ಇದನ್ನು 3 ದಿವಸದಲ್ಲಿ ನಾವು ತೆಗೆದು ಅದನ್ನು ಪದಾರ್ಥ ಮಾಡಿ ಆಗಬೇಕು. ಎಣ್ಣೆ ಬೈರ ಇಲ್ಲಿ ನೀನೆ ಹಳೆ ಎಣ್ಣೆ ಇಲ್ಲ ಅಂತ ಮಶ್ರೂಮ್ಸ್ ಸರಿ ಕಾಣ್ತದಲ್ಲ ಬೆಳಕಿಗೆ. ಇದು ಒಂದಾಯ್ತು, ಇಲ್ಲಿ ಇಡುವ, ಬೆಳಕಿಗೆ ಇಡಬೇಕು. ಈಗ ಇನ್ನೊಂದು ಹೀಗೆ ಒಂದೊಂದನ್ನು ವಿ ಆಕಾರದಲ್ಲಿ ದೂರ ದೂರ ಮಾಡಬೇಕು. ನೋಡಿ, ಇಲ್ಲಿ ಸಣ್ಣದು ಒಂದು ಬೇಬಿ ಅಣಬೆ ಸಣ್ಣದಿಲ್ಲಿ ಬರ್ತಾ ಇದೆ ಹೊರಗೆ. ಹೀಗೆ ಇದನ್ನು ಒಳಗೆ ನೋಡಿ, ಎಲ್ಲ ಬಿಳಿಯಾಗಿದೆ. ಬಿಳಿ ಬಿಳಿ ಅಂದರೆ ಇಲ್ಲಿಂದ ನಂತರ ಅಣಬೆಗಳು ಹೊರಗೆ ಬರ್ತವೆ. ಅದಕ್ಕಾಗಿ ನಾವು ಅದಕ್ಕೆ ಕಟ್ ಕೊಡಲಿಕ್ಕೆ ಉಂಟು. ನೋಡಿ, ಇಲ್ಲಿ ಸ್ವಲ್ಪ ಅಣಬೆ ಹೊರಗೆ ಬಂದಿದೆ. ಈಗ ಇದು ನಾವು ಈಗ ಕಟ್ ಕೊಟ್ಟಲ್ಲಿ 3 ದಿವಸದೊಳಗೆ ಎಲ್ಲ ಅಣಬೆಗಳು ಹೊರಗೆ ಬರ್ತವೆ. ಅದನ್ನು ನಾವು ತೆಗೆದು ಅದನ್ನು ನಾವು ಉಪಯೋಗಿಸಿ ಪದಾರ್ಥ ಮಾಡಿ ಆಗಬೇಕು. ಜಾಸ್ತಿ ಸಮಯ ಈ ಅಣಬೆಗಳು ಹೀಗೆ ಉಳಿಯುವುದಿಲ್ಲ. ಉಳಿಯಬೇಕಾದರೆ ಅದನ್ನು ಪುನಃ ಅದನ್ನು ಒಣಗಿಸಿ ಆ ರೀತಿಯಲ್ಲಿ ಉಳಿಸ್ಬೋದು. ಹೀಗೆ ಫ್ರೆಶ್ ಆಗಿ ನಾವು ಇದನ್ನು ತೆಗೆದು 3 ದಿವಸದ ಒಳಗೆ ನಾವು ಇದನ್ನು ಒಳ್ಳೆಯ ಪದಾರ್ಥ ಮಾಡ್ಬೋದು. ಇದು ತುಂಬ ಆರೋಗ್ಯಕ್ಕೂ ಕೂಡ ಅಣಬೆ ತುಂಬ ಉತ್ತಮ. ಮನೆಯಲ್ಲಿ ಈ ಅಣಬೆ ಕೃಷಿಯನ್ನು ಹೀಗೆ ನಾವು ಮಾಡ್ಬೋದು. ಈಗ ಒಂದು ತಂಚಿ ರೌಂಡ್ ಆಯ್ತಲ್ಲ, ಸರಿ. ಹೀಗೆ ತೆಗೆದು ಹೀಗೆ ಕಟ್ಕೊಡು. ಸ್ವಲ್ಪ ದೂರ ದೂರಕ್ಕೆ ಕಟ್ಕೊಡ್ಬೇಕು, ಅಂದರೆ ಒಂದರ ಮೇಲೆ ಒಂದು. ಇದು ಸ್ಟಾರ್ಟ್ ನೋಡಿ, ಇದು ಒಂದು ನೋಡುವಾಗ ಏನೋ ಇದರದ್ದು ಬಣ್ಣ ಹಾಳಾಗಿದೆ. ಬಹುಶಃವಾಗಿ ಇಲ್ಲಿ ಇದರಲ್ಲಿ ನೀರು ನಿಂತಿತ್ತು. ಕೆಳಗಿನಿಂದ ನಾವು ಸರಿ ನೀರು ಹೋಗಲಿಕ್ಕೆ ಮೊದಲೇ ಇದಕ್ಕೆ ಹೀಗೆ ಕಟ್ ಮಾಡಿ ಕೊಟ್ಟಿದ್ದರೆ ನೀರು ಹೊರಗೆ ಹೋಗ್ತಿತ್ತು. ಬಹುಶಃವಾಗಿ ಇದರಲ್ಲಿ ಸ್ವಲ್ಪ ನೀರು ಉಳಿದು ಇಲ್ಲಿ ಇದು ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿದ್ದಂಥ ಅಣಬೆ ಬೀಜಗಳು ಹಾಳಾಗಿವೆ, ಕೆಂಪಾಗಿವೆ. ಉಳಿದದ್ದು ನಮ್ಮದು ಹೆಚ್ಚಾಗಿ ಎಲ್ಲ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಟ್ಟಂಥ ಅಣಬೆಗಳು ಸರಿಯಾಗಿ ಇವೆ. ಅದು ಸರಿಯಾಗಿ ಬೆಳ್ಳಗಿದ್ದರೆ ಅದು ಸರಿ ಇದೆ ಅಂತ ಅರ್ಥ.
ಇದುಮಾತ್ರ ಒಂದು ಸ್ವಲ್ಪ ಹಾಳಾದ ಹಾಗೆ ಬ್ಯಾಕ್ಟೀರಿಯಾಸ್ ಎಲ್ಲ ಒಳಗೆ ಹೋಗಿ ಹಾಳಾದ ಹಾಗೆ ಕಾಣ್ತದೆ. ಇದನ್ನು ಇಲ್ಲಿಗೆ ಇಡ್ತೇನೆ ನಾನು. ನಂತರ ಇಲ್ಲಿ ಸರಿಯಾಗಿ ಅಣಬೆಗಳು ಬಂದ ನಂತರ ನಿಮಗೆ ಇನ್ನೊಮ್ಮೆ ನಾನು ಇದರದ್ದು ವಿಡಿಯೋ ತೆಗೆದು 3 ದಿವಸದೊಳಗೆ ತೋರಿಸ್ತೇನೆ. ಕ್ಲೋಸ್. From the bottom. ಬಾಟಮ್ ಅಥವಾ ಕಡೆ ತಂದುಗಲ್ಲ ವಿತ್ ರೂಟ್ಸು. ಹಾಂ, ಕೀಪ್ ಇಟ್ ದೇರ್ ಇನ್ ದಟ್ ಬ್ಯಾಗ್ ಬ್ಯಾಗ್ ಸ್ಲೋಲಿ. ಹಾಂ, ನಾವು ಕಮ್ ಎನಿ ಅದರ್ ಸ್ಲೋಲಿ 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 ಕಡ್ಕೋ. ಇಡನ್ ಹೆಲ್ಪರ್. If it is a big one, you take. Grown on. No, leave it, leave it. Now, oh, any big one? This one, sir. Keep it like this. This is a big one. So, Durga, this is a big one. Again, Nalia. Keep it, keep it. Good. If it is grown, big one, then only take. There is tomorrow. And I'll keep it like this. It is, leave it, leave it, small or big? This one, little dried it is. Okay, okay, then take. Abba! Bottom, correctly take all. Keep it, now. Any others? Oh, Nuri, that is already cut. Where you kept the blade? Here, I'm going to cut it. No, Baba. Tell me, part of it. No, but it's little girl. I've already killed that day. That will be damaged. Now we are going to get the money. Now, the 17th century, we are going to get the 20th century. We are going to get the money. ಅದನ್ನು ಅದಕ್ಕೆ ಗೋಣಿಗಳನ್ನು ಮುಚ್ಚಿದೆವು, ಅದನ್ನು ತೆಗೆದು ಹೊರಗೆ ಬೆಳಕಿಗೆ ಇಟ್ಟಿದ್ದೆವು. ಈಗ ನಮಗೆ ಒಂದು 3 ದಿವಸದಿಂದ ಅಣಬೆಗಳು ಸಿಗುತ್ತಾ ಇವೆ. ಇವತ್ತು ಅದನ್ನು ನಾವೀಗ ಅಣಬೆಗಳನ್ನು ತೆಗೆಯುತ್ತಾ ಇದ್ದೇವೆ. ಕಡಮಯೇ ರಜಯಕ ಸೋ ಮುಳ್ಕಾಡ್ ಓಡು. ಹಾಂ, ಮುಳಾತ ನೋಡು, ಓಡು ಮುಳಾತನ ಸಂದನ್ ಪೂರ ಓಡಿದೆಯಾ? ಹಾಂ, ಅದೇ ಬೇಕನ್ ಗಲ್ ಬೇಕನ್ ಗಲ್ 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 ಈ ಕಾಡ್ ಉಳಾತನ್ ಕಾಡಿದ್ಯ ಸಗಳ ಅಟ್ಟಿತ್ತ ಕಾಡಿದ್ಯ ಮೂಳುತ್ತು ಕಾಡು ಓಡು ಟೈಟಸ್ ಆಗಿ. ಹಾಂ, ಒಂದೂರು ಈ ಕಾಡು ಬಳಿಯ ಲೋ 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 ಸಮಾಳ ಕಾಡು. ಹಾಂ,
ಒಂದು ಬರೋ ತ್ಯಾಸ ಅಂದಿದೆ ಶಾಂತ ಐತಿ ಲೋ ಲೋ ಯಾ ಓ ಇಲ್ಲಿ ಕೂಡ ಅಣಮೆಗಳು ಬರ್ತಾ ಇದ್ದಾವೆ ಇವು ಬಹುಶಃವಾಗಿ ನಾಳೆಗೆ ತೆಗೆಯಲಿಕ್ಕೆ ರೆಡಿ ಆಗ್ತದೆ ಆತನಕ ಆತನಕ ಪಲ್ಯಾಕ